ಇವತ್ತು ಏಡಿ ಫ್ರೈ ಕೇವಲ 5 ನಿಮಿಷದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಏಡಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಮಸಾಲೆಗಾಗಿ 1 ಟೀ ಚಮಚ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಚಮಚ ಅಚ್ಚಕಾರದ ಪುಡಿ ಹಾಗೂ 10-15 ಬೆಳ್ಳುಳ್ಳಿಯನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಾನು ಮಸಾಲೆ ಸಾಮಗ್ರಿಗಳನ್ನು ಅಂದಾಜು ಮೇಲೆ ತೊಗೊಳ್ಳೋದು. ನಂತರ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸ್ಕ್ವೀಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸುಮಾರು 6-7 ಮದ್ಯದ ಪೀಸನ್ನು ಮಾತ್ರ ತೊಗೊಂಡಿದ್ದೀನಿ. ಅವಕ್ಕೆ ಮಸಾಲೆಯನ್ನು ಚೆನ್ನಾಗಿ ಎರಡೂ ಕಡೆ ಹಚ್ತೀನಿ. ನೋಡಿ, ಈ ರೀತಿಯಲ್ಲೇ ಮಸಾಲೆಯನ್ನು ಹಚ್ಕೋಬೇಕು. ತವಾವನ್ನು ಲೋ ಫ್ಲೇಮಲ್ಲಿಟ್ಟು ರಿಫೈನ್ಡ್ ಆಯಿಲ್ ಹಾಕಿ ಎಣ್ಣೆ ಕಾದ ತಕ್ಷಣ ಒಂದೊಂದಾಗಿ ಏಡಿಯ ಪೀಸನ್ನು ಇದರಲ್ಲೇ ಹಾಕಿಬಿಟ್ಟು ಶಾಲೋ ಫ್ರೈ ಮಾಡಬೇಕು. ಎಲ್ಲ ಪೀಸ್ಗಳನ್ನು ಹಾಕಿದ ಮೇಲೆ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕು. ಯಾಕೆಂದರೆ ಏಡಿ ಶೆಲ್ ಮೇಲೆ ನಾವು ಮಸಾಲೆಯನ್ನು ಹಚ್ಚಿರ್ತೀವಿ, ಹಾಗಾಗಿ ಅದು ಘಾಟ್ ವಾಸನೆನೂ ಬರುತ್ತೆ ಮತ್ತು ಬೇಗ ಕುಕ್ ಆಗೋಕ್ಕೆ ಪ್ಲೇಟ್ ಮುಚ್ಚೋದು ಅನುಕೂಲ. 2-3 ನಿಮಿಷದ ನಂತರ ಪ್ಲೇಟನ್ನು ತೆಗೆದು ಇನ್ನೊಂದು ಮಗ್ಗಲಲ್ಲೂ ಕೂಡ ಅದನ್ನು ಫ್ರೈ ಮಾಡ್ಕೋಬೇಕು. ಎರಡು ಮೂರು ನಿಮಿಷದ ನಂತರ ಫ್ರೈಯನ್ನು ತೆಗೆದುಬಿಟ್ಟು ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ.